ಎಲ್ರಿಗೂ ನಮಸ್ಕಾರ ರೀ ಕರ್ನಾಟಕದ ಅಡುಗೆಗಳ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಬದನೆಕಾಯಿ ಎಣ್ಣೆಗಾಯಿ ಹೆಂಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು ರೀ ಭಾಳ ಈಸಿಯಾಗಿ ಮಾಡ್ಕೊಬೋದು ನೋಡ್ರಿ ಈಗ ಒಂದು ಪ್ಲೇಟ್ನಾಗ ಸಣ್ಣಗೆ ಹೆಚ್ಚಿದ ಈರುಳ್ಳಿ ತೊಗೊಂಡಿನಿ ಒಂದು ಸ್ವಲ್ಪ್ ಜಾಸ್ತಿನೇ ತೊಗೊಳ್ರಿ ಈರುಳ್ಳಿ ಅಂದರೆ ಚಲೋ ಆಗ್ತೈತಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳತ್ತೀನಿ ನೋಡಿರಿ ಆಮೇಲೆ ಸಣ್ಣಗೆ ಹೆಚ್ಚಿದ ಕರಿಬೇವು ಸೊಪ್ಪು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೋಬೇಕು ರೀ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ರಿ ಅಂದ್ರೆ ಭಾಳ ರುಚಿ ಅನ್ನಿಸ್ತೈತಿ ಮತ್ತು ಕೊತ್ತಂಬರಿ ಸಹಿತ ಜಾಸ್ತಿ ತೊಗೊಳ್ರಿ ಈಗ ನಾನು ನೋಡ್ರಿ ಸಣ್ಣ ಬದ್ನಿಕಾಯಿ ತೊಗೊಂಡೇನಿ ಇಷ್ಟು ಸಣ್ಣ ಇರ್ಬೇಕು ನೋಡ್ರಿ ಎಣಗಾಯಿ ಮಾಡಕ್ಕೆ ಈ ಥರ ಇರಬೇಕು ಅಂದ್ರೆ ಭಾಳ ಚಲೋ ಅನಿಸ್ತೈತಿ ಈಗ ಶೇಂಗಾ ಶೇಂಗಾಕಾಳನ್ನ ಹುರಿದು ಈಗ ಪುಡಿ ಮಾಡಿ ಇಟ್ಕೊಂಡೇನಿ ಮಿಕ್ಸರ್ ಒಳಗೆ ನೋಡ್ಬೋದು ನೀವು ಇಲ್ಲಿ ಈಗ ಮಿಕ್ಸರ್ ಜಾರ್ನಾಗಿಂದ ಆ ಪುಡಿನ ನಾನು ಈರುಳ್ಳಿ ಒಳಗೆ ಹಾಕೋಣ ಅಂತ ನೋಡ್ರಿ ಇದಕ್ಕೆ ಟೇಸ್ಟ್ ಕೊಡೋದು ಇದು ಶೇಂಗಾ ಪುಡಿ ಮತ್ತು ಗುರಳ ಪುಡಿ ಈಗ ನಾ ಗುರಳ ಪುಡಿನೂ ಹಾಕೊಂಡಂತೆ ನೋಡಿರಿ ನಮ್ಮ ಕಡೆ ಇದನ್ನ ಅಂತೀವಿ ಈ ಗುರಳನ್ನ ನಾವು ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸರ್ನಾಗ ಹಾಕ್ಕೊಂಡು ಸಣ್ಣಗೆ ಮಾಡಿ ಈ ಥರ ಇಟ್ಕೊಂಡಿರ್ತೀವಿ ಈಗ ಈ ಪುಡಿನ ಮತ್ತು ಶೇಂಗಾ ಪುಡಿನ ಎರಡೂ ಭಾಳ ಟೇಸ್ಟ್ ಕೊಡ್ತಾವು ಈ ಎಣ್ಗಾಯಿ ಪಲ್ಯಗೆ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡಿ ನೋಡಿರಿ ಈಗ ಆಮೇಲೆ ಕಾಲು ಟೀ ಸ್ಪೂನ್ ಅರ್ಶನದ ಪೌಡ್ರ್ ಹಾಕೊಂಡಿನಿ ಮತ್ತು ಖಾರ ನೋಡ್ರಿ ನೀವು ಜಾಸ್ತಿ ಬೇಕಂತ ಜಾಸ್ತಿ ಹಾಕ್ಕೊಡ್ರಿ ಭಾಳ ಚಲೋ ಅನಿಸ್ತೈತಿ ಜಾಸ್ತಿ ಇದ್ರೆ ಖಾರ ಈಗ ಖಾರ ಪುಡಿನೂ ಹಾಕ್ಕೊಂಡಿನಿ ಈಗ ಸ್ವಲ್ಪ ಗರಂ ಮಸಾಲ ಭಾಳ ಹಾಕ್ಕೋಬೇಡ್ರಿ ಚಲೋ ಅನ್ಸಂಗಿಲ್ಲ ಸ್ವಲ್ಪ ಗರಂ ಮಸಾಲ ಹಾಕೊಳ್ರಿ ಆಮೇಲೆ ಹುಣಸೆಹಣ್ಣು ನಿಂಬೆಗಾತ್ರದ ತೊಗೊಂಡು ಚೊಲೋತ್ತಾಗ ತೊಳಿದು ನೆನಕಿಟ್ಟಿದೆ ಅಂದರೆ ಒಂದು ಸ್ವಲ್ಪ ರಸ ಬಿಡ್ಲಿ ಅಂಥೇಳಿ ಇಟ್ಟಿದ್ನಿ ಈಗ ರಸನ ಹಾಕೊಂಡಾತ್ತೇ ನೋಡ್ರಿ ಇದಕ್ಕೆ ನೀರು ಹಾಕ್ಕೋಬೇಡ್ರಿ ಈಗ ಎಲ್ಲ ಹಾಕ್ಕೊಂಡ್ಮೇಲೆ ಈಗ ಹುಣಸೆಹಣ್ಣಿನ ರಸ ಇರ್ತೈತಲ್ಲ ಅದನ್ನ ಇದ್ರೊಳಗೆ ಹಾಕ್ಕೊಂಡು ಹೊತ್ನಾಗ ಕಲಿಸ್ಬೇಕು ನಾ ಬೆಲ್ಲ ಒಂದು ಹಾಕೊಂಡ್ತೇನೆ ನೋಡ್ರಿ ಈಗ ಹುಣಸೆ ಹಣ್ಣು ಎಷ್ಟು ತೊಗೊಂಡಿರ್ತಿರಲ್ಲ ಅಷ್ಟು ಬೆಲ್ಲ ತೊಗೊಳ್ರಿ ಅಂದರೆ ಚಲೋ ಅನ್ನಿಸ್ತೈತಿ ಇದು ಉಪ್ಪು ಖಾರ ಹುಳಿ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ರೀ ಇದು ಬಿಸಿ ಬಿಸಿ ರೊಟ್ಟಿಗೆ ತಿಂತಾ ಇದ್ರೆ ಹಚ್ಕೊಂಡು ಒಂದು ರೊಟ್ಟಿ ತಿನ್ನೋರು ಮೂರು ಮೂರು ರೊಟ್ಟಿ ತಿಂತಾರೆ ನೋಡ್ರಿ ಅಷ್ಟು ಚಲೋ ಇರ್ತೈತಿ ಬದ್ನಿಕಾಯಿ ಎಣ್ಣಗಾಯಿ ಪಲ್ಯೆ ಈಗ ನೋಡ್ರಿ ಎಲ್ಲ ಚಲೋತ್ನ ಕಲಸಿದೆ ನಾನು ಹಣ್ಣು ರಸ್ದಾಗ ಈಗ ತುಂಬಾಕೆ ರೆಡಿ ಆಯ್ತು ಈ ಥರ ನೋಡ್ರಿ ಕಟ್ ಮಾಡಿ ಇಟ್ಕೋಬೇಕ್ರಿ ನಾನು ತೋರ್ಸಾತೆ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ನೋಡ್ಕೋಬೇಕ್ರಿ ಒಳಗಡೆ ಹುಳ ಇರ್ತಾವೆ ನೋಡಿ ಆಮೇಲೆ ಈಗ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿನ್ಲಾ ಅದರೊಳಗೆ ಈಗ ಪಲ್ಯ ಮಾಡಿರ್ತೀವಲ್ಲ ಇದನ್ನ ತುಂಬದ ನೋಡ್ರಿ ಇದು ಇದು ಹಸಿ ಈರುಳ್ಳಿನ ಹಾಕಿರಿ ಫ್ರೈ ಮಾಡಿ ಹಾಕಬೇಡ್ರಿ ಈಗ ನಾನು ಹಸಿ ಈರುಳ್ಳಿ ಎಲ್ಲ ಹಾಕಿ ಚಲೋ ಹೊತ್ತನ್ನ ಕಲಸಿಟ್ಟೆ ನೋಡಿರಿ ಹುಣಸಿನ ರಸ ಹಾಕ್ಕೊಂಡು ಅದನ್ನ ಇದರೊಳಗೆ ಹಾಕಿ ತುಂಬ್ಕೋಬೇಕ್ರಿ ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತಾವೆ ಇವು ನಾವು ಒಂದಾಗೂ ತಿನ್ಬೋದ್ರಿ ಇದನ್ನ ಈಗ ಎಲ್ಲನೂ ನಾನು ತುಂಬಿಡಾತೀನಿ ಈಗ ನೋಡ್ರಿ ತುಂಬಿ ರೆಡಿ ಮಾಡಿ ಇಟ್ಕೊಂಡಿನಿ ನಾನೀಗ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡೀನಿ ನೋಡ್ರಿ ಎಣ್ಗಾಯಿ ಅಂತ ಹೆಸರು ಐತಿ ಅದಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನ ಹಾಕೋಬೇಕ್ರಿ ಇದಕ್ಕೆ ಅಂದರೆ ಚಲೋ ಅನ್ನಿಸ್ತೈತಿ ಈಗ ನಾನು ದೊಡ್ಡ ಚಮಚದಿಂದ ಎರಡು ಚಮಚೆ ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಕಾದಿಂದ ಸಾಸ್ವಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡೆ ನೋಡಿರಿ ಆಮೇಲೆ ಈಗ ನಾನು ಈಗ ತುಂಬಿ ಉಳ್ದಿರ್ತೈತಲ್ಲ ಈ ಪಲ್ಯೇನ ಇದನ್ನ ಇದ್ರೊಳಗೆ ಹಾಕ್ಕೋಬೇಕು ಎಣ್ಣೆಯೊಳಗೆ ನೀವು ಖಾರ ಬೇಕಂದ್ರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಇದ್ರೊಳಗಾನ ಈಗ ಚಲೋ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡೆ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿರಿ ಅತಿ ನೀರು ಹಾಕ್ಕೋಬೇಡ್ರಿ ಭಾಳ ಹಾಕ್ಕೊಂಡ್ರೆ ಅಷ್ಟೊಂದು ಚಲೋ ಇರೋಂಗಿಲ್ಲ ಈಗ ಸ್ವಲ್ಪ ಹಾಕ್ಕೋಬೇಕು ನೀರು ಆಮೇಲೆ ಈಗ ನಾನು ತುಂಬಿಟ್ಟಿದ್ದೆ ಎಣ್ಗಾಯಿನ ಇಲ್ಲಿ ಹಾಕೊಳತ್ತೆ ನೋಡ್ಬೋದು ಬದ್ನೇಕಾಯಿನ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಚಲೋ ಹೊತ್ತಿನಾಗ ಕುದಿಸ್ಬೇಕು ಒಂದು ಹತ್ತು ನಿಮಿಷ ಇದನ್ನ ಬೇ ಬದ್ನೇಕಾಯಿ ಎಲ್ಲ ಬೇಯ್ಬೇಕು ನೋಡ್ರಿ ಕಲರ್ ಚೇಂಜ್ ಆಗ್ತಾವೆ ಇವು ಬೆಂದ ಮೇಲೆ ಅಲ್ಲಿವರೆಗೂ ನಾವು ಇದನ್ನ ಬೇಯಕ್ಕೆ ಇಡಬೇಕು ನೀರು ಕಡಿಮೆ ಬಿತ್ತರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಈಗ ನೋಡಿರಿ ಕಲರ್ ಚೇಂಜ್ ಆಗ್ಯಾವ ನೋಡ್ಬೋದು ನೀವು ಚಲೋ ಹೊತ್ತಿನಾಗೆ ಬೆಂದಾವೆ ರೀ ಬದ್ನೇಕಾಯಿನೇ ತೋರಿಸ್ತೀನಿ ನಿಮ್ಗೆ ಹಿಂಗೆ ಒತ್ತಿ ನೋಡ್ಬೇಕು ರೀ ಕೈಯಿಂದ ಮುಟ್ಟು ನೋಡ್ದಾಗ ಗೊತ್ತಾಗ್ಬಿಡ್ತಿತ್ತು ನಿಮ್ಗೆ ಬೆಂದಾವು ಹೇಳಿ ಈಗ ನಾ ತೋರಿಸ್ತೇನೆ ನೋಡ್ಬೋದು ನೀವು ಈಗ ನೋಡ್ರಿ ಚಲೋ ಹೊತ್ನಾಗ ಬೆಂದಾವು ಬದ್ನಿಕಾಯಿ ಇಷ್ಟಾದ್ರೆ ಸಾಕು ಮೇಲೆ ಎಣ್ಣೆ ಎಲ್ಲ ತೇಲ್ ಬಂದಿತ್ತು ನೋಡ್ಬೋದು ನೀವು ಈಗ ರೆಡಿ ಆಗೈತಿ ನೋಡಿದ್ರಲ್ಲ ಈ ಬದನೆಕಾಯಿ ಎಣ್ಗಾಯಿ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿರಿ ಮತ್ತು ಸಬ್ಸ್ಕ್ರೈಬ್ ಅಂತ ಹೇಳಿ ಅಕ್ಷರದಾಗ ಬರ್ದಿರ್ತಿತ್ತು ನೋಡಿರಿ ಅದನ್ನ ಹೊತ್ರಿ ಮತ್ತು ಗಂಟೆ ಚಿತ್ರ ಬರ್ತಿತ್ತು ರೀ ಅದನ್ನ ಬಾರಿಸ್ರಿ ಆವಾಗ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಬಂದು ತಲುಪ್ತಾವೆ ರೀ ಆವಾಗ ನೀವು ಎಲ್ಲ ನನ್ನ ರೆಸಿಪಿಗಳನ್ನೆಲ್ಲ ನೋಡ್ಬೋದು ನೀವು ಈಗ ನೋಡಿದ್ರಲ್ಲ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಬರೋಣ ರೀ ಹೋಗಿ ಬರ್ತೀನಿ ರೀ